ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನು ವಿರೋಧಿಸಿ ಇಂದು ದೇಶದಾದ್ಯಂತ ಕರೆ ನೀಡಿರುವ ಭಾರತ್ ಬಂದ್ಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯೋಧರೊಬ್ಬರು ರೈತರಿಗೆ ಸಾಥ್ ನೀಡಿರುವುದು ವಿಶೇಷವಾಗಿದೆ. ಕುಂದಗೋಳ ತಾಲೂಕಿನ ಭರದ್ವಾಡದ ರಮೇಶ್ ಮಾಡೋಳ್ಳಿ ಎನ್ನುವ ಸೈನಿಕರೇ ಇಂದು ರೈತರ ಬೆಂಬಲಕ್ಕೆ ನಿಂತಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರು, ಬೆಂಗಳೂರಿನ ಕಲ್ಕತ್ತಾದಿಂದ ನಾನು ತಿಮ್ಮಪುರ ಹೋಗ್ತಾ ಇದ್ದೀನಿ. ಪೋಸ್ಟಿಂಗ್ ಆಗಿದೆ. ನಾನು 14 ವರ್ಷ ರನ್ನಿಂಗ್ ಆಗ್ತಾ ಇದೆ. ಜನವರಿಯಲ್ಲಿ ನನ್ನ ರಿಟೈರ್ಮೆಂಟ್ ಇತ್ತು. ನಾನು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನೋ ಒಂದು ರೈತರು ನಡೀತಾ ಇದೆ ದೇಶದಾದ್ಯಂತ ಅನ್ನದ ಬೆಲೆ ನಮಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬೇರೆ ಏನು ಯಾವುದೇ ಸರ್ಕಾರದಾಗಲಿ ಅಥವಾ ಪಕ್ಷದಾಗಲಿ ನನಗೆ ಏನು ತೊಂದರೆ ಇಲ್ಲ. ನಮ್ಗೆ ಯಾವುದೂ ಸಂಬಂಧನೂ ಇರಲ್ಲ. ಸೊ ಅನ್ನದ ಬೆಲೆ ನನಗೆ ಗೊತ್ತಿರೋದ್ರಿಂದ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಆನ್ ಡ್ಯೂಟಿಲಿ ರಜೆಯಲ್ಲಿ ಇದ್ದೀನಲ್ಲ, ಇವಾಗಲೂ ಸರ್ವಿಸಲ್ಲೇ ಮಾಡೋಳಿ ಭರದ್ವಾಡ ಕುಂದಗೋಳ ತಾಲೂಕು. ನಂದು 3 ವರ್ಷ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಮುಗಿಸಿದ್ದೀನಿ ಟೀಚರ್ ಆಗಿ, ಡ್ರಿಲ್ ಇನ್ಸ್ಟ್ರಕ್ಟರ್ ಆಗಿ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಆಯಿತು. ನಮ್ಮದು 3 ವರ್ಷ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ನೆಕ್ಸ್ಟ್ 3 ವರ್ಷ ಪೀಸ್ ಅಥವಾ ಫೀಲ್ಡ್ ಇರುತ್ತೆ. ಅದು ಮುಗಿಸ್ಕೊಂಡು ಮತ್ತೆ ನಾವು ಟ್ರೈನಿಂಗ್ ಸೆಂಟ್ರಿಗೆ ಬರ್ತೀನಿ. ಐ ಆಮ್ ಎ ಟೀಚರ್ ಇನ್ ಡ್ರಿಲ್ ಇನ್ಸ್ಟ್ರಕ್ಟರ್. ಸೊ ಐ ವಿಲ್ ಸರ್ವ್ ಟೀಚಿಂಗ್ ಬಟ್ ಐ ಓನ್ಲಿ ಜಸ್ಟ್ ಯಾವ್ದು ಹೇಳಿ, ಇದು ನಾನು ನನ್ನ ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತೇಳಿ ಇದು ನನ್ನ RR ಅಲ್ಲಿ ಅಂದರೆ ರಾಷ್ಟ್ರೀಯ ರೈಫಲ್ ಅನ್ನು ಸರ್ವ್ ಮಾಡಿದ್ದಕ್ಕೆ ನಮ್ಗೆ ಕೊಡ್ತಾರೆ. ರೈತರು ಏನು ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ನೀವು ಅದಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ? ನಮ್ದು ಏನಿಲ್ಲ, ಅನ್ನದ ಬೆಲೆಗಷ್ಟೇ. ಸೊ ಅದ್ರ ಬಗ್ಗೆ ಏನೇನು ಕಾನೂನು ಇದೆ, ಸೊ ನೆಕ್ಸ್ಟ್ APMCದಾಯಿತು, ಭೂ ಸುಧಾರಣೆದಾಯಿತು. ಸೊ ಅವ್ರು ಕೇಳ್ತಾ ಇದ್ರೆ, ಅವ್ರಿಗೆ ಕೊಡದೇ ಇದ್ರೆ ಇನ್ನು ಯಾರಿಗೆ ಕೊಡ್ತೀರಾ? ಅವ್ನು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ನಾವು ದೇಶದ ರಕ್ಷಕರು ಅಂತ ಹೇಳ್ತೀವಿ. ಸೊ ನನಗೆ ಅನ್ನದ ಬೆಲೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನನ್ನ ಸ್ವೇಚ್ಛೆಯನ್ನು ಬಂದು ಕೂತ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ಬೇರೆ ಏನಿಲ್ಲ. ಸರಿ, ಈಗ ಕರ್ಕೊಂಡು ಬಂದ್ರಲ್ಲ ಪೊಲೀಸ್ ಏನು ಸರ್? ಅಲ್ಲಿ ಕುಂದಗೋಳ ಬೇಡ, ಇಲ್ಲಿ ಬರ್ರಿ ಅಂತ ಕರ್ಕೊಂಡು ಬಂದಿಲ್ಲ. ಸ್ವಲ್ಪ ವಿಚಾರಣೆ ಮಾಡ್ತಾರೆ. ಅವ್ರು ತಮ್ಮ ಡ್ಯೂಟಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಅಷ್ಟೇ. ಪ್ರಸ್ತುತ ಯೋಧ ರಮೇಶ್ ಅಸ್ಸಾಂನ RR ವಿಂಗ್ನ ಹವಾಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿಭಟನೆಗೆ ಸಾಥ್ ನೀಡುತ್ತಿದ್ದಂತೆ ಸೈನಿಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, BIG TV ನ್ಯೂಸ್, ಹುಬ್ಬಳ್ಳಿ.